आत्मीय विद्यार्थी पालक मक्कले शिक्षक शिक्षणाभिमानी तमेल मुंह दीपावली हब्बद हार्दिक शुभाशय नानु प्रकाश पोग शिक्षक कवि इब्राहिमपुर तालूक नवलगुंड नानु पर्याय शैक्षणिक योजना 2020-21 अडियल्ली व्याकरण माहिति सरणी संचिके 13 पाठवन्नु वीडियो माडि मक्कळिगे वीक्षिसलु कळिस्ता इद्देने। इंदिन विषय संधि परिचय 5ने तरगतिय कन्नड भाषेय पुस्तकद 86ने पुटदल्लि ई माहिति इदे। अदे विषयवन्नु नानु इल्लि प्रस्तुत पडिसुत्तिद्देने। इंदिन विषय संधि परिचय। ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಬಿಡಿಯಾಗಿ ಹೇಳುವುದಿಲ್ಲ। ಅವನು ಅದಿ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಅವನು ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಅಂತೀವಿ। ಅವನು ಅಲ್ಲಿ ಅನ್ನೋದಲ್ಲ, ಅವನಲ್ಲಿ ಏಕಕಾಲಕ್ಕೆ ಹೇಳುತ್ತೇವೆ। ಹೀಗೆ ಹೇಳುವಾಗ ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ। ಅವನು ಅದಿ ಕಲ್ಲಿ ಕೂಡಿಸಿ ಅವನಲ್ಲಿ ಎಂದು ಕೂಡಿಸಿಯೇ ಹೇಳುತ್ತೇವೆ। ಉದಾಹರಣೆಗೆ ಇಲ್ಲಿ ಕೆಲವು ಪದಗಳನ್ನು ಕೂಡಿಸಿ ಹೇಳೋದನ್ನ ಹೇಳ್ತಾ ಇದ್ದೀನಿ, ನೀವು ಬಹಳ ಲಕ್ಷ್ಯಪಟ್ಟು ವೀಕ್ಷಣೆ ಮಾಡಿ। ಉದಾಹರಣೆ ಆಡು ಅದಿ ಇಸು ಆಡಿಸು, ಮರ ಅದಿ ಅನ್ನು ಮರವನ್ನು, ದೇವರು ಅದಿ ಇಗೆ ದೇವರಿಗೆ, ಮಳೆ ಅದಿ ಕಾಲ ಮಳೆಗಾಲ। ಇಲ್ಲಿ ಹೀಗೆ ಎರಡು ಅಕ್ಷರಗಳು, ಇಲ್ಲಿ ಮಳೆ ಅನ್ನುವ ಒಂದು ಪದ, ಕಾಲ ಅನ್ನುವ ಒಂದು ಪದ, ಈ ಎರಡು ಅಕ್ಷರಗಳು ಅಥವಾ ಪದಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ। ಆಡು ಅದಿ ಇಸು ಎರಡೂ ಪದಗಳು ಸೇರಿ ಆಡಿಸುವಂತಾಯಿತಲ್ಲ, ಇವುಗಳೇ ಸಂಧಿ ಪದಗಳು। ಮತ್ತಷ್ಟು ಉದಾಹರಣೆಯನ್ನು ಬಿಡಿಸಿ ಹೇಳುತ್ತೇನೆ ಕೇಳಿ। ಪದ ಪದ ಸಂಧಿ ರೂಪ, ಅವನ ಅನ್ನೋದು ಒಂದು ಪದ, ಅಂಗಡಿ ಅನ್ನೋದು ಒಂದು ಪದ, ಅವನ ಅದಿ ಅಂಗಡಿ ಅದು ಸಂಧಿ ಆದಾಗ ಏನಾಯಿತು, ಅವನ ಅಂಗಡಿ ಆಯಿತು। ಅದೇ ರೀತಿ ಕುಲ ಅದಿ ಅನ್ನು ಕುಲವನ್ನು, ಬೆಟ್ಟ ತಾವರೆ ಬೆಟ್ಟದಾವರೆ, ಮಳೆ ಅದಿ ಕಾಲ ಮಳೆಗಾಲ, ಮಹಾ ಅದಿ ಈಶ ಮಹೇಶ, ದೇವ ಅದಿ ಆಲಯ ದೇವಾಲಯ, ಪ್ರಾಣ ಅದಿ ಈಶ ಪ್ರಾಣೇಶ। ಇವು ಇದು ಒಂದು ಪದ, ಇದು ಒಂದು ಪದ, ಎರಡೂ ಪದಗಳು ಸೇರಿ ಒಂದು ಪದ ಆಗ್ತೈತಲ್ಲ, ಅದಕ್ಕೆ ನಾವು ಸಂಧಿ ರೂಪ ಅಂತ ಹೇಳಿದ್ವಿ। ಹಾಗಾದ್ರೆ ಇಲ್ಲಿ ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಸಂಧಿ ಕಾರ್ಯಗಳು ನಡೆಯಬಹುದು। ಒಂದು ಅಕ್ಷರ ಒಂದು ಲೋಪವಾಗಬಹುದು, ಎರಡನೆಯದು ಇನ್ನೊಂದು ಅಕ್ಷರ ಆಗಮಿಸಬಹುದು, ಮೂರನೆಯದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬರಬಹುದು। ಈ ಆಗುವ ಸಂಧಿ ಕಾರ್ಯಗಳಿಗೆ ನಾವು ಸಂಧಿ ಕಾರ್ಯ ಎನ್ನುತ್ತೇವೆ ಎನ್ನುವರು। ಈ ಒಂದು ವಿವರಣೆಯನ್ನು ಇಲ್ಲಿ ನಾನು ಬಿಡಿಸಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೇನೆ। ಈ ಪದಗಳನ್ನು ನೀವು ಗಮನಿಸಬೇಕು, ಇದು ಪೂರ್ವ ಪದ ಅದಿ ಉತ್ತರ ಪದ ಸಂಧಿ ಕಾರ್ಯ। ಇಲ್ಲಿ ಒಂದು ಪದ ಇದೆ ನೋಡಿ, ಮಾತು ಅದಿ ಅನ್ನು, ಮಾತು ಅನ್ನೋದು ಒಂದು ಪದ, ಅನ್ನು ಅನ್ನೋದು ಒಂದು ಪದ, ಮೊದಲಿನ ಪದ ಮಾತು ಅನ್ನೋದು ಪೂರ್ವ ಪದ, ಎರಡನೇದು ಅನ್ನು ಅನ್ನುವ ಪದ ಉತ್ತರ ಪದ। ಈ ಪೂರ್ವ ಪದ ಮತ್ತು ಉತ್ತರ ಪದ
ಕೂಡಿಯೇ ಸಂಧಿ ಕಾರ್ಯ ಆಗುತ್ತದೆ ಮಾತನ್ನು ಮಾತು ಅದಿ ಅನ್ನು ಮಾತನ್ನು ಸಂಧಿ ಕಾರ್ಯ ಆಗುವಾಗ ಒಂದು ಪದ ಇನ್ನೊಂದು ಪದದೊಡನೆ ಸೇರಿ ಆಗುವ ಸಂಧಿ ಕಾರ್ಯದಲ್ಲಿ ಪೂರ್ವ ಪದದ ಅಂತ್ಯದ ಪದ ಉತ್ತರ ಪದದ ಆರಂಭದ ಪದ ಈ ಅಂತ್ಯ ಮತ್ತು ಈ ಆರಂಭದ ಪದಗಳಲ್ಲೇ ಅಕ್ಷರ ಹೋಗುವುದಾಗಲಿ ಅಕ್ಷರ ಬರುವುದಾಗಲಿ ಅಲ್ಲಿ ಸಂಧಿ ಕಾರ್ಯ ನಡೆಯುವುದು ಇಲ್ಲಿ ನೋಡಿ ಮಾತು ಅಧಿಕನ್ನು ಮಾತನ್ನು ನಾಲ್ಕು ಅಕ್ಷರ ಆಗಬೇಕು ಅದು ಮೂರು ಅಕ್ಷರ ಆಗಿದೆ ಅಂದ್ರೆ ಒಂದು ಅಕ್ಷರ ಏನಾಗಿದೆ ಇಲ್ಲಿ ಲೋಪವಾಗಿದೆ ಯಾವ ಅಕ್ಷರ ಲೋಪವಾಗಿದೆ ನಾವು ಪೂರ್ವ ಪದದ ಕೊನೆಯ ಪದ ಅಂತ್ಯದ ಪದ ಮಾತು ಒಳಗಿನ ಉ ಅಕ್ಷರ ಲೋಪವಾಗಿದೆ ಅನ್ನು ಅನ್ನುವಲ್ಲಿ ಅ ಇದೆ ಮಾತು ಅನ್ನು ಆಗಿಲ್ಲ ಮಾತನ್ನು ಆಗಿದೆ ಅಂದ್ರೆ ಪೂರ್ವ ಪದದ ಅಂತ್ಯ ಪದದಲ್ಲಿರುವ ಅಕ್ಷರದಲ್ಲಿರುವ ಉ ಅಕ್ಷರ ಲೋಪವಾಗಿ ಅನ್ನು ಅನ್ನುವ ಆರಂಭ ಪದದ ಅ ದಲ್ಲಿ ಇದೆ ಮಾತನ್ನು ಇಲ್ಲಿ ಉ ಅಕ್ಷರ ಲೋಪವಾಗಿದೆ ಇದು ಸಂಧಿಯಾಗುವ ಅಕ್ಷರವೊಂದು ಲೋಪವಾಗುವುದು ಅನ್ನುವುದಕ್ಕೆ ಉದಾಹರಣೆ ಇನ್ನು ಎರಡನೇ ಪದ ತಗೊಳ್ಳಿ ಶಾಲೆ ಅದಿ ಅನ್ನು ಶಾಲೆ ಪೂರ್ವ ಪದ ಅನ್ನು ಉತ್ತರ ಪದ ಶಾಲೆ ಅದಿ ಕನ್ನು ಶಾಲೆಯನ್ನು ಮಕ್ಕಳೇ ಇಲ್ಲಿ ಎರಡು ಈ ಎರಡು ಅಕ್ಷರಗಳು ಈ ಎರಡು ಅಕ್ಷರಗಳು ಸೇರಿದಾಗ ನಾಲ್ಕು ಅಕ್ಷರಗಳಲ್ಲ ಕೂಡಿದಾಗ ನಾಲ್ಕೇ ಅಕ್ಷರ ಆಗಿದೆ ಆದರೆ ಸಂಧಿಕಾರಿ ಏನು ಬದಲಾವಣೆ ಆಯಿತು ಇದನ್ನು ನಾವು ತಿಳಿದುಕೊಳ್ಳಬೇಕು ಶಾಲೆ ಪೂರ್ವ ಪದದ ಅನ್ನು ಅನ್ನುವ ಉತ್ತರ ಪದದ ಅಕ್ಷರ ಸಂಧಿ ನಡೆಯಬೇಕಾದರೆ ಅದ ಬದಲಾಗಿ ಯ ಬಂದಿದೆ ಶಾಲೆಯನ್ನು ಇದೇ ಸಂಧಿ ಕಾರ್ಯ ಯ ಅಕ್ಷರ ಬಂತಲ್ಲ ಇಲ್ಲೊಂದು ಅಕ್ಷರ ಏನಿತ್ತು ಆಗಮವಾಯಿತು ಅಕ್ಷರ ಏನಿತ್ತು ಇದು ನಾಲ್ಕೇ ಇದೆ ಇದು ನಾಲ್ಕೇ ಇದೆ ಆದ್ರೆ ಏನಾಯ್ತು ಒಂದು ಅಕ್ಷರ ಬಂತು ಇಲ್ಲಿ ಯ ಅನ್ನುವ ಅಕ್ಷರ ಬಂತು ಅದೇ ರೀತಿ ಮೂರನೇ ಒಂದು ಪದವನ್ನು ನೋಡೋಣ ಮಳೆ ಅದಿ ಕಾಲ ಬರೋಬ್ಬರಿ ಸಮ ಮಳೆಗಾಲ ಮಳೆಯನ್ನು ಎರಡು ಪದಗಳಿದೆ ಕಾಲನು ಎರಡು ಪದ ಇದೆ ಈ ಎರಡು ಎರಡು ಕೂಡಿದಾಗ ಇಲ್ಲಿ ನಾಲ್ಕೇ ಆಗಿದೆ ಏನು ಬದಲಾವಣೆ ಆಗಿಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಕನಿಸಿದರೂ ಸಹ ಈ ಸಂಧಿ ಕಾರ್ಯದಲ್ಲಿ ಬದಲಾವಣೆ ಆಗಿದೆ ಉತ್ತರ ಪದದ ಮೊದಲನೇ ಪದ ಕಾ ಕಾಲ ಕಾದ ಬದಲಾಗಿ ಗಾ ಬಂದಿದೆ ಕಾ ಅಕ್ಷರ ಹೋಗಿ ಗಾ ಆದೇಶವಾಗಿದೆ ಅಂತ ಹೇಳುತ್ತೇವೆ ಹೀಗೆ ಸಂಧಿ ನಡೆಯುವಾಗ ಪ್ರಮುಖವಾಗಿ ಮೂರು ಕಾರ್ಯಗಳು ಆಗುತ್ತವೆ ಅಂತ ಹೇಳಿದ್ರಲ್ಲ ಅಕ್ಷರ ಒಂದು ಲೋಪನೂ ಆಗಬಹುದು ಇನ್ನೊಂದು ಅಕ್ಷರ ಅಲ್ಲಿ ಆಗಮಿಸಬಹುದು ಅಥವಾ ಒಂದು ಅಕ್ಷರ ಹೋಗಿ ಅದೇ ಅಕ್ಷರ ಸ್ಥಾನದಲ್ಲಿ ಬೇರೆ ಅಕ್ಷರ ಬರಬಹುದು ಈ ಮೂರು ಕಾರ್ಯಗಳು ನಡೆದಾಗ ಅದು ಸಂಧಿ ಕಾರ್ಯ ಆಗುತ್ತದೆ ಅಂತ ನಾವು ತಿಳಿದುಕೊಳ್ಳಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಹೆಚ್ಚಿನ ಒಂದು ಸಂಧಿಗಳ ಪ್ರಕಾರಗಳನ್ನು ಮುಂದಿನ ಪಾಠದಲ್ಲಿ ಸಂಧಿಗಳ ಪ್ರಕಾರಗಳ ಪಾಠವನ್ನು ಮಾಡೋಣ ಅಲ್ಲಿಯವರೆಗೆ ನೀವು ಈ ಪಾಠವನ್ನು ಹೆಚ್ಚು ವಿಶೇಷವಾಗಿ ಅಭ್ಯಾಸ ಮಾಡಿರಿ ವ್ಯಾಕರಣ ಪಕ್ಕದಲ್ಲಿಯೂ ಬರೆದಿಡಿ ಜೊತೆಗೆ ಈಗ ನಾವೆಲ್ಲ ಉತ್ತಮ ಎಲ್ಲರಿಗೂ ಬಹಳ ಸಂಭ್ರಮ ತರುವಂಥ ದೀಪಾವಳಿ ಹಬ್ಬದ ಆಗಮನವನ್ನು ಬಯಸ್ತಾ ಇದ್ದೇವೆ ದೀಪಾವಳಿ ಹಬ್ಬವನ್ನು ಎಲ್ಲರೂ ಚೆನ್ನಾಗಿ ಮಾಡೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದು ಈ ಪಾಠವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ